ಯಾಕೆ ಅಂತ ಹೇಳಿ ಬಂದ್ವಿ. ತುಂಬಾ ಚೆನ್ನಾಗಿದೆ ಸಿನಿಮಾ ನೋಡಿ, ಪೇಂಟಿಂಗ್ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ. ನೀನೇನು ಪ್ಲಾನ್ ಮಾಡ್ಕೊತಾ ಇದೀನಿ, ಬಂದಾಗೆಲ್ಲ ಒಂದೊಂದು ಹೊಸದ್ದು ಐಡಿಯಾ ಒಪ್ಕೊಂಡಿರ್ತೀನಿ ನಾನು. ಮಗು ನೋಡಿದ್ರೆ ಸಣ್ಣ ನೀನು, ಅದೇನು ಹಾಲಲ್ಲಿ ಮೀನ್ ಬರುತ್ತೆ ಏನೋ ಗೊತ್ತಿಲ್ಲ. ಗುಡ್ ಮಾರ್ನಿಂಗ್, ನಾನು ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇನ್ನು ಮಧ್ಯಾಹ್ನ ಅಡುಗೆ ಮಾಡ್ಕೊಂಡ್ಬಿಡೋಣ ಅಂಥೇಳಿ ಬೇಗನೆ ಸ್ಟಾರ್ಟ್ ಮಾಡಿದ್ದೀನಿ. ಪಾಪ ಮಲಗಿದ್ದಾನೆ, ಸಿನಿಮಾ ಟಿ ವಿ ನೋಡ್ತಾ ಇದ್ದಾಳೆ. ಈಗ ಸಮ್ಮರ್ ಹಾಲಿಡೇಸ್ ಅಲ್ವಾ ಅವಳಿಗೆ, ಹಾಗಾಗಿ ಮನೇಲೇ ಇದ್ದಾಳೆ. ಇನ್ನು ಈ ಟೈಮ್ ಎಲ್ಲೂ ಹೊರಗಡೆ ಹೋಗೋಕ್ಕಾಗಿಲ್ಲ, ಅಂದರೆ ಎಲ್ಲಾದರೂ ಟ್ರಿಪ್ ಎಲ್ಲಾದರೂ ಹೋಗೋಣ ಅಂದ್ಕೊಂಡ್ರೆ ಮಗು ನೋಡಿದ್ರೆ ಸಣ್ಣ ನಿನ್ನು ಇನ್ನು 3 ಮಂತ್ಸ್ ಆಗಿದೆ. ಇನ್ನು ಅದು ಬಿಟ್ಟರೆ ಮನೆ ಕೆಲಸ ಬೇರೆ ನಡೀತಾ ಇದೆ. ಮನೆ ಕೆಲಸ ಅನ್ನೋದೇ ನೆನಪಾಯ್ತು ನೋಡಿ, ಅದು ತುಂಬ ಕೆಲಸಗಳೆಲ್ಲ ನಡೀತಾ ಇದೆ. ಪೇಂಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ, ನಾವು ಹೋಗಬೇಕು. ಯಾವಾಗ ಮೊನ್ನೆ ಹೋಗಿದ್ದು ನಾವು ಹೋಗೇ ಇಲ್ಲ. ಸೊ ಇವತ್ತು ಹೋಗೋಣ, ಊಟ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ಸಿಂಪಲ್ಲಾಗಿ ಬೇಳೆ ಸಾರು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮೆಂತ್ಯೆ ಸೊಪ್ಪು ತರಿಸಿದ್ದೆ, ಬೇಳೆ ಸಾರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ಇನ್ನು ಅಡುಗೆ ಮುಗಿಸ್ಕೊಂಡ್ಬಿಟ್ಟು ಸ್ವಲ್ಪ ಮನೇಲಿ ಕೆಲಸ ಇದೆ, ಆ ಕೆಲಸಗಳನ್ನ ಮಾಡ್ಕೋಬೇಕು. ಆ್ಯಂಡ್ ಇನ್ನು ಪಾಪುಗೆ ಇವತ್ತು ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಬರ್ಬೇಕು. ಸೊ ಅದಕ್ಕೆ ಏನು ಮಾಡೋಣ ಅಂದ್ಕೊಂಡ್ವಿ ಗೊತ್ತಾ, ಬೆಳಗ್ಗೆ ಹೋಗೋಕ್ಕಾಗ್ತಾ ಇಲ್ಲ, ಅದಕ್ಕಾಗಿ ಸಾಯಂಕಾಲ ಕೇಳಿದೆ ಇರ್ತಾರ ಅಂತ. ಸರಿ ಅಂತ ಹೇಳಿದ್ದಾರೆ, ಸಂಜೆ ಹೋಗೋಣ ಅಂದ್ಕೊಂಡಿದ್ದು, ಸ್ವಲ್ಪ ಬಿಸಿಲು ಕಮ್ಮಿ ಇರುತ್ತೆ. ಇಂದಿನ ಈ ಬೇಳೆ ಸಾರು ಜೊತೆಗೆ ಸ್ವಲ್ಪ ಇದು ಒಣಗಿದ ಮೆಣಸಿನ್ಕಾಯಿ ನೆನೆಸಿಟ್ಟಿದ್ದೀನಿ. ಇದೇನು ಗೊತ್ತಾ ನೋಡಿ, ಒಣಗಿದ ಮೀನು. ಸೊ ನಮ್ಮ ಕಡೆ ಏನು ಮಾಡ್ತಾರೆ ಅಂದರೆ, ಇದು ಒಣಗಿತ್ತಿದು ಹಸಿದು ಬರುತ್ತಲ್ವ, ಬಾಣಂತಿಯರಿಗೆಲ್ಲ ಕೊಡ್ತಾರೆ ಹಾಲು ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು. ಬಟ್ ನನಗೆ ಹಸಿದು ಎಲ್ಲೂ ಸಿಗಲಿಲ್ಲ. ನನಗೆ ಒಣಗಿದ ಮೀನು ಅಂದರೆ ತುಂಬ ಇಷ್ಟ. ಕೆಲವ್ರಿಗೆ ಅನಿಸ್ಬೋದು ಏನು ಒಣಗಿದ ಮೀನು ಏನು ಚೆನ್ನಾಗಿರುತ್ತೆ ಅಂತ, ಬಟ್ ಅದು ಟೇಸ್ಟ್ ಮಾಡೋರಿಗೆ ಗೊತ್ತಿರುತ್ತೆ ಆ ಟೇಸ್ಟ್ ಹೆಂಗಿರುತ್ತೆ ಅಂತ. ನಿಮ್ಮಲ್ಲಿ ಯಾರೆಲ್ಲ ಒಣಗಿದ ಮೀನು ತಿಂತಿರೋ ಅವ್ರು ಕಮೆಂಟ್ ಮಾಡಿ, ಆ್ಯಂಡ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಒಣ ಮೀನು ಅದು ಕೂಡ ಕಮೆಂಟ್ ಮಾಡಿ. ಇನ್ ಕೇಸ್ ನನಗೇನಾದರೂ ಗೊತ್ತಿಲ್ಲ ಅಂದರೆ ಆ ಮೀನು ನಾನು ತರಿಸ್ಕೊಂಡು ಟೇಸ್ಟ್ ಮಾಡ್ತೀನಿ, ನನಗೂ ಹೆಲ್ಪ್ ಆಗುತ್ತೆ. ಸೊ ಇದರಲ್ಲಿ ಇದು ಚಿಕ್ಕ ಸೈಜು, ಇದನ್ನು ಪಲ್ಯ ಥರ ಕೂಡ ಮಾಡ್ತಾರೆ, ಮತ್ತು ಸ್ವಲ್ಪ ಮಿಕ್ಸಿಯಲ್ಲಿ ಹಾಕಿ ಖಾರದ ಪುಡಿ ಥರ ಮಾಡ್ತಾರೆ. ಅನ್ನ ಅದು ಬಿಸಿ ಬಿಸಿ ಅನ್ನ ಇರುತ್ತಲ್ವ, ಅದ್ರ ಜೊತೆ ಮಿಕ್ಸ್ ಮಾಡಿ ತಿನ್ನೋದು ಚೆನ್ನಾಗಿರುತ್ತೆ. ಇನ್ನು ನಮ್ಮ ದೀರು ಅಂತೂ ಈ ಥರ ಏನಾದರೂ ನಾನ್ ವೆಜ್ಜು ಅಥವಾ ಮೀನು ಏನಾದರೂ ತಿಂದಾಗ ಅಂತೂ ಹಬ್ಬನ ಹಬ್ಬ ಅವನಿಗೆ. ಅದೇನು ಹಾಲಲ್ಲಿ ಮೀನು ಬರುತ್ತೆ ಏನೋ ಗೊತ್ತಿಲ್ಲ, ಚೆನ್ನಾಗಿ ಹಾಲು ಕುಡಿತಾನೆ, ಖುಷಿಯಾಗತ್ತೆ ಅವನಿಗೂ. ಅಂದರೆ ನನಗೆ ಆ ಥರ ಕುಡಿಸೋದ್ರಿಂದ ನನಗೂ ಖುಷಿಯಾಗತ್ತೆ, ಚೆನ್ನಾಗಿ ಹಾಲು ಕುಡಿತಾನೆ. ನೀವು ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಿದರೆ ಕಮೆಂಟ್ ಮಾಡಿ. ನಾನಂತೂ ಇದನ್ನು ಚೆನ್ನಾಗಿ ಗಮನಿಸಿದ್ದೀನಿ. ಇದೇ ಅಲ್ಲ, ನಾನ್ ವೆಜ್ ಯಾವುದೇ ತಿಂದ್ರೂ ಅವನು ಹಾಲು ಜಾಸ್ತಿಯಾಗಿ ಕುಡಿತಾನೆ. ಬಟ್ ಎಲ್ಲ ಮಕ್ಕಳು ಆ ಥರ ಇದ್ದಾರೋ ಇಲ್ಲೋ ಗೊತ್ತಿಲ್ಲ, ನಮ್ಮ ದೀರು ಮಾತ್ರ ಈ ಥರ ಇದ್ದಾನೆ. ಫ್ರೆಂಡ್ಸ್, ಇನ್ನು ಸಿನಿಮಾ ಡೈಲಿ ಒಂದು ಅರ್ಧ ಗಂಟೆ ಟಿ ವಿ ನೋಡೋಕ್ಕೆ ಕೊಡ್ತೀವಿ, ಅದಾದಮೇಲೆ ಅವಳಿಗೆ ಬೇರೆ ಬೇರೆ ಥರದ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸ್ತಾ ಇರ್ತೀನಿ. ಇನ್ನು ಉಳಿದಿರೋ ಟೈಮ್ನಲ್ಲಿ ಅವಳು ಆಟ ಸಾಮಾನು ಜೊತೆ ಆಟ ಆಡ್ತಾ ಕೂತ್ಕೊಂಡಿರ್ತಾಳೆ. ಫ್ರೆಂಡ್ಸ್, ಸಿನಿಮಾ ನೋಡಿ, ಪೇಂಟಿಂಗ್ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಅಂತ. ಏನು ಚಿನ್ನ ಇದು? ಯುನಿಕಾರ್ನ್. ಯುನಿಕಾರ್ನಾ? ಯುನಿಕಾರ್ನಾ? ಸಕ್ಕತ್ತಾಗಿದೆ. ಇದು ಇದು ಯಾಕೆ ಮಾಡಿಲ್ಲ? ಹಬ್ಬನೇ ಅವಳಿಗೆ, ಈಗ ಬೇಡ, ನಾಳೆ ಮಾಡೋಣ. ನಾನು ಮಾಡಬೇಕಾ? ನೀನು ಮಾಡಬೇಕಿದ್ದು, ನೀನು ಪೇಂಟಿಂಗ್ ಮಾಡಬೇಕು. ಅಯ್ಯೋ ಬರ್ತಿಲ್ಲ. ಬರ್ತಾಯಿಲ್ಲ? ನೀರು ಹಾಕ್ಬೇಕು ಇದಕ್ಕೆ, ನೀರು ಹಾಕ್ಬೇಕು ಸ್ವಲ್ಪ. ನೋಡಿ, ಈಗ ಮೀನು ಚೆನ್ನಾಗಿ ತೊಳೆದ್ಬಿಟ್ಟು ಒಗ್ಗರಣೆ ಮಾಡಿದ್ದೀನಿ. ಇದರ ಫುಲ್ ರೆಸಿಪಿ ಬೇಕು ಅಂದರೆ ನಾನು ರುಚಿ ಪಾಕ್ಶಾಲೆಲ್ಲ ಅಪ್ಲೋಡ್ ಮಾಡ್ತೀನಿ, ಬೇಕು ಅಂದರೆ ಒಂದ್ಸಲ ಕಮೆಂಟ್ ಮಾಡಿ. ನನಗೆ ರೈಸ್ ಜೊತೆಗೆ ಹಾಗೇ ಹಾಕ್ಕೊಂಡು ತಿನ್ಬೋದು ಬಿಸಿ ಬಿಸಿ ಅನ್ನಕ್ಕೆ, ಅಥವಾ ಈ ಥರ ಬೇಳೆ ಸಾರಿಗೂ ಕೂಡ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನಾನು ಬೇಳೆ ಸಾರು ಮಾಡಿದ್ನಲ್ವ, ಅದಕ್ಕಾಗಿ ಇದು ಮಾಡಿಕೊಂಡೆ.
ಫ್ರೆಂಡ್ಸ್, ಇನ್ನ ಈಗ ತಾನೇ ಊಟ ಮುಗೀತು, ಅದಕ್ಕಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅನ್ಕೊಂಡೆ. ಅಲ್ಲಿ ನೋಡಿದ್ರೆ ಪಾಪು ಮಲಗಿದಂತ ಹೊಟ್ಲಲ್ಲಿ, ಸೊ ರೆಸ್ಟ್ ಮಾಡೋಣ ಅಂದರೆ ಇವಳು ಮಲ್ಕೊಳ್ತೀನಿ ಅಂತ ಹೇಳಿ ಬಂದಿದ್ದಾಳೆ. ಅದಕ್ಕೆ ಇಬ್ರು ಸ್ವಲ್ಪ ಹೊತ್ತು ಮಲಗ್ತೀವಿ. ಈ ರೈಲಿಂಗ್ಸ್ ನೋಡಿದ್ದೀರಾ, ಬೆಡ್ ರೈಲಿಂಗ್ಸ್, ಈ ಟೈಮಲ್ಲಂತೂ ನನಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗ್ತಾ ಇದೆ. ಏಕೆಂದರೆ ಈಗ ಮಗುನು ಕೂಡ ಇಲ್ಲೇ ಮಲಗ್ತಾನಲ್ವಾ ನೈಟ್ ಟೈಮು, ಸೊ ಹಾಗಾಗಿ ಇಬ್ರು ಒಂದೇ ಕಡೆ ಹಾಕೋದಿಲ್ಲ. ಇವಳಂತೂ ಅವನನ್ನು ಮೆತ್ತಗೆ ಮಾಡಿಬಿಡ್ತಾಳೆ. ಅದಕ್ಕಾಗಿ ನಾನು ಏನು ಮಾಡ್ತೀನಿ ಗೊತ್ತಾ, ಇವಳನ್ನ ಈ ಕಡೆ ಮಲಗಿಸ್ತೀನಿ, ಈ ಕಡೆ ರಾಜು ಮಲಗ್ತಾರೆ, ಇಲ್ಲಿ ಪಾಪು, ಇಲ್ಲಿ ನಾನು, ಹಿಂಗೆ ಮಲ್ಕೊಳ್ತಾ ಇದ್ದೀವಿ. ಸೊ ಹಾಗಾಗಿ ಇಷ್ಟು ದಿವಸ ನಾನು ಏನು ಅಂದ್ಕೊಂಡಿದ್ದೆ ಫಸ್ಟಿಗೆ ಅಂದರೆ ಬರೀ ಇದು ಒಂದು ನೆಟ್ ಹಾಕಿದ್ರೆ ಸಾಕು, ಇದು ತಡೆಯತ್ತೆ ಅಂದರೆ ಅವಳು ಸ್ಲಿಪ್ಪಾಗಿ ಬೀಳಲ್ಲೇನೋ ಅಂದ್ಕೊಂಡಿದ್ದೆ. ಬಟ್ ಅದರಿಂದ ಒಂದು ಕೆಲವು ಸಲ ಬಿದ್ದಿದ್ದಾಳೆ ಕೆಳಗಡೆ, ಹಾಗಾಗಿ ನಮಗೂ ಸ್ವಲ್ಪ ಕೆಲವೊಂದ್ಸಲ ನಿದ್ದೆ ಡಿಸ್ಟರ್ಬ್ ಆಗಿರುತ್ತೆ. ಫುಲ್ ಡೀಪ್ ಸ್ಲೀಪ್ನಲ್ಲಿ ಇರ್ತೀವಿ, ಮಲಗಿಬಿಟ್ಟಿರ್ತೀವಿ, ಗೊತ್ತೇ ಆಗೋದಿಲ್ಲ. ಅವಳನ್ನು ನೋಡ್ಕೊಳಕ್ಕಾಗಲ್ಲ ಅಂತ ಹೇಳಿ ಬಿದ್ದುಬಿಡ್ತಾಳೆ, ಭಯ ಆಗುತ್ತೆ. ಹಾಗಾಗಿ ಈ ಥರ ಹಾಕಿರೋದ್ರಿಂದ, ಇದು ಬೆಡ್ ರೈಲಿಂಗ್ಸ್ ಹಾಕಿರೋದ್ರಿಂದ ಒಂದ್ಸಲಿನೂ ಬಿದ್ದಿಲ್ಲ. ಸೇಫ್ಟಿ ಅಂತೂ ಸಖತ್ತಾಗಿದೆ, ಅವಳು ಇಲ್ಲಿವರೆಗೂ ಮಲ್ಕೊಂಡ್ರು ಕೂಡ ಸೇಫ್ಟಿ ಚೆನ್ನಾಗಿದೆ. ನಾನು ಇದನ್ನು ಲಾಸ್ಟ್ ಟೈಮು ಲವ್ಲ್ಯಾಪಲ್ಲಿ ತೊಗೊಂಡಿದ್ದೆ. ಕೆಲವರು ಕೇಳ್ತಾ ಇರ್ತಾರೆ ಮಗುನ ಇಬ್ಬರು ಮಕ್ಕಳನ್ನ ಹೆಂಗೆ ಮಲಗಿಸ್ತೀರೋ ಬೆಡ್ ಮೇಲೆ ಅಂತ. ನಾನು ಈ ಥರ ಪ್ಲ್ಯಾನ್ ಮಾಡಿ ಮಲಗಿಸ್ತೀನಿ, ಇಬ್ರನ್ನೂ ಒಂದೇ ಕಡೆ ಅಂತೂ ಮಲಗ್ಸೋಕ್ಕಾಗಲ್ಲ. ಹಾಗಾಗಿ ಈ ಥರ ನಾವು ರಾತ್ರಿ ಮಲ್ಕೊಳ್ತೀವಿ. ಆ್ಯಂಡ್ ನಾನು ಇದ್ರ ಲಿಂಕ್ ಬೇಕು ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ನಾನು ಆಗಲೇ ಹೇಳಬೇಕು ಅಂದರೆ ಸುಮಾರಾಗಿ ಒಂದು 5 ಮಂತ್ಸ್ ಮೇಲೇ ಆಯಿತು ಯೂಸ್ ಮಾಡಲಿಕ್ಕೆ, ಏನೂ ಆಗಿಲ್ಲ, ಚೆನ್ನಾಗಿದೆ. ತೆಗೆದ್ಬಿಟ್ಟು ವಾಶ್ ಕೂಡ ಮಾಡ್ಬೋದು. ಇದರಲ್ಲೇ ಬೇರೆ ಬೇರೆ ಕಲರ್ಸ್ ಎಲ್ಲ ಇದೆ, ಸೊ ನೀವು ಬೇಕು ಅಂದರೆ ಅದನ್ನು ಕೂಡ ತೊಗೋಬೋದು. ಇನ್ನೊಂದೇನು ಗೊತ್ತಾ, ಇವಳು ನೈಟ್ ಟೈಮ್ ನೀರು ಕುಡಿಯೋದಂತೂ ಸಿಕ್ಕಾಪಟ್ಟೆ. ಇಲ್ಲಿ ಬೆಡ್ ಮೇಲೆ ಇಟ್ಟರೆ ಏನಾಗುತ್ತೆ ಗೊತ್ತಾ, ಅದು ಕೆಲವೊಂದ್ಸಲ ಹಿಂಗೆ ಬಿದ್ದುಬಿಟ್ಟಿರತ್ತೆ ಅಂದ್ಕೊಳ್ಳಿ, ಒಂದೊಂದು ಹನಿ 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 ತೊಡ್ತಾ ಇರುತ್ತೆ. ಅದಕ್ಕಾಗಿ ಇವರು ಈ ಥರ ಒಂದು ಪಾಕೆಟ್ ಕೂಡ ಕೊಟ್ಟಿದ್ದಾರೆ, ನೀರು ಯಾವಾಗ ಬೇಕೋ ಅವಾಗ ಕುಡಿದ್ಬಿಟ್ಟು ಅದರಲ್ಲಿ ಇಟ್ಬಿಟ್ಟು ಮಲ್ಕೊಂಡ್ಬಿಡ್ತಾಳೆ ಅವಳೇ. ಹಾಗಾಗಿ ಇದರಿಂದ ಕೂಡ ನನಗೆ ನಿದ್ದೆ ಡಿಸ್ಟರ್ಬ್ ಆಗೋಲ್ಲ, ಮಧ್ಯೆ ಮಧ್ಯೆ ಎಬ್ಸಲ್ಲ ಅವಳು. ಅವಳೇ ಕುಡಿದ್ಬಿಟ್ಟು ಇಟ್ಟು ಮಲ್ಕೋತಾಳೆ. ನಾನು ಸಿನಿಮಾ ವಾಟರ್ ಬಾಟ್ಲು ಅಲ್ಲಿ ಇಟ್ಕೋತಾಳೆ ಅಂತ ಹೇಳಿದ್ನಲ್ವ, ಅದನ್ನು ತಂದು ತೋರಿಸ್ತಿದ್ದಾಳೆ ಈಗ, ನಿಮ್ಮ ಎದುರಿಗೆ ಮಾಡಿ ತೋರಿಸ್ಬೇಕು. ರಾತ್ರಿ ಹಂಗೆ ಕುಡಿತೀಯ ನಿನ್ ನೀರು, ಡಿಸ್ಟರ್ಬ್ ಮಾಡೋದಿಲ್ಲ ಮಮ್ಮಿನ. ವೆರಿ ಗುಡ್. ಹಂಗೆ ಕುಡಿದೆ ಹಂಗೆ ಇಟ್ಬಿಡ್ತೀಯ. ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ಇದಕ್ಕೆ ಮಸ್ಕಿಟೋ ನೆಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಡಬಲ್ ನೆಟ್ ಇದೆ ನೋಡಿ, ಆ ಕಡೆ ಈ ಕಡೆ ಒಂದಿದೆ, ನಾವು ನಾರ್ಮಲಾಗಿ ಹಾಕಿರೋದು, ಅದ್ರ ಮೇಲೆ ಇದೊಂದು ನೆಟ್. ಹಾಗಾಗಿ ಈ ಸೊಳ್ಳೆ ಕಚ್ಚೋದು, ಹಾಂ, ಸೊಳ್ಳೆ ಕಚ್ಚೋದು ಆ ಥರ ಪ್ರಾಬ್ಲಮ್ ಇರೋದಿಲ್ಲ, ವೆಂಟಿಲೇಷನ್ ಎಲ್ಲ ಚೆನ್ನಾಗಿರುತ್ತೆ. ಇದು ನಿಮಗೆ ಲವ್ಲ್ಯಾಪ್ ವೆಬ್ಸೈಟ್ನಲ್ಲಿ ಹಾಗೆ ಅಮೆಝಾನಲ್ಲಿ ಕೂಡ ಸಿಗುತ್ತೆ, ಎಲ್ಲಿ ಬೇಕು ಅಂದರೂ ನೋಡಿ ತೊಗೋಬೋದು. ಮಕ್ಕಳಿರೋ ಮನೆಗಂತೂ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಅದು. ಫ್ರೆಂಡ್ಸ್, ನಾನು ಒಂದು ನಿದ್ದೆ ಮಾಡ್ಕೊಂಡು ಬಂದುಬಿಟ್ಟು ಈಗ ಊಟ ಮಾಡ್ತಾ ಇದ್ದೀನಿ. ಊಟ ಮಾಡಿಬಿಟ್ಟು ನಾನು ಮಲಗೋದಿಲ್ಲ, ಅದರಿಂದ ವೆಯ್ಟ್ ಗೇನ್ ಆಗಿಬಿಡುತ್ತೆ. ಇನ್ನು ಊಟ ಆದಮೇಲೆ ಮನೇಲಿ ಸ್ವಲ್ಪ ಕೆಲಸ ಇದೆ, ಆ ಕೆಲಸ ಮುಗಿಸ್ಕೊಂಡು ಈ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ನಾನು ಮೊನ್ನೆ ಒಂದು 2 ವಿಡಿಯೋದಲ್ಲೇನೋ ಈ ಡ್ರೆಸ್ನ ವೇರ್ ಮಾಡಿದ್ದೆ. ತುಂಬ ಜನರು ನನಗೆ ಕಮೆಂಟ್ ಮಾಡಿ ಕೇಳಿದ್ದು, ಎಲ್ಲಿ ತೊಗೊಂಡ್ರಿ, ಎಲ್ಲಿ ಸಿಗುತ್ತೆ. ನೀವು ಒಂದು ವೇಳೆ ಆನ್ಲೈನಲ್ಲಿ ಏನಾದರೂ ತೊಗೊಂಡಿದ್ರೆ ಲಿಂಕ್ ಶೇರ್ ಮಾಡಿ, ಅಥವಾ ಯಾವ ವೆಬ್ಸೈಟಲ್ಲಿ ತೊಗೊಂಡ್ರಿ, ಈ ಥರ ಸಾಕಷ್ಟು ಕಾಮೆಂಟ್ಸ್ಗಳು ಬರ್ತಾನೇ ಇತ್ತು. ಆ್ಯಕ್ಚುಲಿ ನಾನು ಈ ಬಟ್ಟೆಗಳನ್ನೆಲ್ಲ ತೊಗೊಂಡಿರುವಂಥದ್ದು ದಿವಾ ಫ್ಯಾಷನ್ಸ್ ಅಂತ ಹೇಳಿಬಿಟ್ಟು, ಸೊ ಒಬ್ಬರು ಬಟ್ಟೆಗಳನ್ನೆಲ್ಲ ಸೇಲ್ ಮಾಡ್ತಾರೆ, ಅವರು ಬ್ಯಾಂಗ್ಳೂರಲ್ಲಿ ಇರ್ತಾರೆ. ಕೆಲವು ದಿವಸಗಳ ಹಿಂದೆ ನನ್ನ ಯೂಟ್ಯೂಬಲ್ಲಿ ಸರ್ಚ್ ಮಾಡಬೇಕಾದ್ರೆ, ಹಂಗೆ ನಾರ್ಮಲಾಗಿ ನೋಡಬೇಕಾದ್ರೆ, ಸೊ ಅವ್ರದ್ದು ವೀಡಿಯೋಸ್ಗಳು ನೋಡಿದೆ. ಅದರಲ್ಲಿ ತುಂಬ ಅಂದರೆ ತುಂಬ ಕಲೆಕ್ಷನ್ಸ್ ಎಲ್ಲ ತೋರಿಸ್ತಾ ಇದ್ರು. ಸರಿ ಬಿಡು ಅಂತ ಹೇಳಿಬಿಟ್ಟು ಒಂದ್ಸಲ ಕಾಲ್ ಮಾಡಿ ಕೇಳಿದಾಗ, ಸೊ ಅವರು ಪ್ರಾಡಕ್ಟ್ಸ್ಗಳ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಸರಿ ನೋಡೋಣ ಅಂತ ಹೇಳಿಬಿಟ್ಟು ಕೆಲವೊಂದು ತರಿಸ್ಕೊಂಡಿದ್ದೆ. ಅದನ್ನು ನಾನು ಸುಮ್ಮನೆ ಅವತ್ತೇನೋ ವೇರ್ ಮಾಡಬೇಕು ಅಂತ ಹೇಳಿ ವೇರ್ ಮಾಡಿದೆ ಅಷ್ಟೇ. ಹೊಸದಲ್ವಾ, ಹೊಸ ಬಟ್ಟೆ ಬರೋದೇ ನಾನು ವೇರ್ ಮಾಡಬೇಕಂತ ಇಷ್ಟ. ವೇರ್ ಮಾಡಿದಾಗ ತುಂಬ ಜನರಿಗೆ ಇಷ್ಟ ಆಯಿತು ಅದಕ್ಕಾಗಿ, ಸೊ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇದು ಬಂದುಬಿಟ್ಟು ಆಲಿಯಾ ಕಟ್ ಡ್ರೆಸ್, ತುಂಬಾ ಸಖತ್ತಾಗಿದೆ. ಆ್ಯಂಡ್ ನನಗೆ ಫೇವ್ರೇಟ್ ಕಲರ್ ಬ್ಲೂ ಕಲರ್ನಲ್ಲಿ, ನೇವಿ ಬ್ಲೂ ಕಲರ್ನಲ್ಲಿದೆ. ಡಿಸೈನ್ ನೋಡಿ, ಸಖತ್ತಾಗಿದೆ ಅಲ್ವಾ. ಸೊ ವಿತ್ ಮಿರರ್ ಕೂಡ ಬಂದಿದೆ, ಈ ಥರ ಫ್ಲವರ್ಸ್ ಇದೆ, ಫುಲ್ ಬಂದು ಫ್ಲೋರಲ್ ಪ್ರಿಂಟು, ಫುಲ್ ಡ್ರೆಸ್ ಪೂರ್ತಿ ಈ ರೀತಿ ಇದೆ. ಫ್ರೆಂಡ್ಸ್, ಇವ್ರ ಹತ್ರ ಇದು ಒಂದೇ ಅಲ್ಲ, ಇನ್ನೂ ಕೆಲವೊಂದು ಬಟ್ಟೆಗಳನ್ನ ಕೂಡ ತರಿಸ್ಕೊಂಡಿದ್ದೀನಿ, ಅದನ್ನು ಕೂಡ ತೋರಿಸ್ತೀನಿ ಈಗ. ಹಾಗೆ ನೀವೇನಾದರೂ ತೊಗೋಬೇಕು ಅಂದ್ಕೊಂಡಿದ್ರೆ ಅವ್ರ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ನೋಡಿ, ನಾನು ವೇರ್ ಮಾಡಿದ್ದೀನಲ್ವ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಫಸ್ಟಿಗೆ ಅವರು ಫೋಟೋಸ್ ಶೇರ್ ಮಾಡಿದಾಗ ಏನೋ ಇರುತ್ತೆ ಆರ್ಡಿನರಿ ಅಂದ್ಕೊಂಡಿದ್ದೆ, ಬಟ್ ವೇರ್ ಮಾಡಿ ಅದನ್ನು ಟಚ್ ಫೀಲ್ ಮಾಡಿದ್ರೆ ಗೊತ್ತಾಗತ್ತೆ ಎಷ್ಟು ಚೆನ್ನಾಗಿದೆ ಗೊತ್ತಾ.
ನೀವು ಆಫೀಸ್ಗೆ ವೇರ್ ಮಾಡ್ಬೋದು ಅಥವಾ ಫಂಕ್ಷನ್ಗಳಿಗೆ ಎಲ್ಲದಕ್ಕೂ ಚೆನ್ನಾಗಿರತ್ತೆ, ತುಂಬ ಪಾಶ್ ಲುಕ್ಕನ್ನು ಕೊಡುತ್ತೆ. ಹಾಗೆ ಎಲ್ಲದಕ್ಕೂ ನೆಕ್ ಹತ್ರ ವರ್ಕ್ ಮಾಡಿದ್ದಾರೆ, ಅದರಿಂದ ಈ ಡ್ರೆಸ್ ಇನ್ನೂ ಹೈಲೈಟ್ ಅಂತ ಹೇಳ್ಬೋದು. ಇನ್ನು ಕ್ವಾಲಿಟಿ ಅಂತೂ ಸಖತ್ತಾಗಿದೆ, ಒಂದಕ್ಕಿಂತ ಒಂದು ಸಖತ್ತಾಗಿದೆ. ನೀವು ನೋಡ್ತಾ ಇದ್ದೀರಲ್ವ, ಎಲ್ಲದು ನನಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಇದಿಷ್ಟು ಬಟ್ಟೆಗಳಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು, ಹಾಗೆ ನನಗೆ ಯಾವ್ದು ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ನೋದು ಕೂಡ ಕಮೆಂಟ್ ಮಾಡಿ. ಆ್ಯಂಡ್ ನಾವು ಫಂಕ್ಷನ್ಗಳಿಗೆ, ಪಾರ್ಟೀಸ್ಗಳಿಗೆ, ಮದುವೆ ಫಂಕ್ಷನ್ಗಳಿಗೆ ಯಾವುದಕ್ಕೆ ಬೇಕಾದರೂ ಕೂಡ ಇವೆಲ್ಲ ಬಟ್ಟೆಗಳು ಸೂಟ್ ಆಗುತ್ತೆ, ತುಂಬಾ ಚೆನ್ನಾಗಿದೆ ಅಲ್ವಾ. ಸೊ ನಾನು ಅವ್ರ ಕಾಂಟ್ಯಾಕ್ಟ್ ನಂಬರು ಎಲ್ಲ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಗೆ ಸ್ಕ್ರೀನ್ ಮೇಲೆ ಕೂಡ ಕೊಟ್ಟಿರ್ತೀನಿ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಒಂದ್ಸಲ ಅವ್ರ ಯೂಟ್ಯೂಬ್ ಚಾನಲ್ ಹೋಗಿ ಚೆಕ್ ಮಾಡಿ, ಸಾಕಷ್ಟು ಕಲೆಕ್ಷನ್ಸ್ ಅವರು ವೀಡಿಯೋಸ್ ಮಾಡಿ ಹಾಕ್ತಾ ಇರ್ತಾರೆ. ಸೊ ನಿಮಗೆ ಲೇಟೆಸ್ಟ್ ಅಪ್ಡೇಟ್ಸ್ ಎಲ್ಲ ಸಿಗ್ತಾ ಇರುತ್ತೆ, ನೀವು ಅವಾಗೆ ನೋಡಿಬಿಟ್ಟು ಕೂಡ ಆರ್ಡರ್ ಮಾಡ್ಬೋದು. ಸರಿನಾ, ನಾನೀಗ ಆ ಮನೆಗೆ ಹೋಗಬೇಕು, ಮತ್ತೆ ಹೋಗಿ ರೆಡಿ ಆಗಿ ಬರ್ತೀನಿ. ಸರಿನಾ ಫ್ರೆಂಡ್ಸ್, ಇನ್ನು ನಮ್ಮ ಹೊಸ ಮನೆಗೆ ನೋಡಲಿಕ್ಕೆ ಅಂತ ಹೇಳಿ ಹೊರಟಿದ್ದೀವಿ ನಾನು ರಾಜು. ಅಲ್ಲಿ ಹೋದಾಗೆಲ್ಲ ಏನಾದರೂ ಒಂದು ಚೇಂಜಸ್ ಆಗಿರುತ್ತೆ, ಅದರಿಂದ ಸ್ವಲ್ಪ ಸಮಾಧಾನ ಆಗುತ್ತೆ, ಕೆಲಸ ಎಲ್ಲ ಬೇಗ ಬೇಗ ನಡೀತಾ ಇದೆ ಅಲ್ಲ ಅಂತ. ಇನ್ನು ಒನ್ ಮಂತಲ್ಲಿ ಮುಗಿಯತ್ತೆ ಅಂತ ಹೇಳಿದ್ದಾರೆ, ನೋಡೋಣ. ಎಷ್ಟು ಬೇಗ ಆದರೆ ಅಷ್ಟು ಬೇಗ ಮುಗಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ, ಆದಷ್ಟು ಬೇಗ ಶಿಫ್ಟ್ ಆಗಬೇಕು ಅಂತ. ಇನ್ನು ಮಳೆಗಾಲ ಬರೋಷ್ಟೊತ್ತಿಗೆ ಶಿಫ್ಟ್ ಆಗೋಣ ಅಂತ, ಇಲ್ಲಾಂತ ಹೇಳಿದ್ರೆ ಇಬ್ಬರು ಮಕ್ಕಳನ್ನ ಇಟ್ಕೊಂಡು ತುಂಬ ಕಷ್ಟ ಆಗುತ್ತೆ ಶಿಫ್ಟಿಂಗ್ ಮಾಡಲಿಕ್ಕೆ. ಈ ಕಲರ್ನ ಹೊಡ್ಸಿದ್ದೀವಿ, ಇದು ಸ್ಯಾಂಪಲ್ ನೋಡಲಿಕ್ಕೆ ಅಂಥೇಳಿ ಒಂದು ಚಿಕ್ಕ ಗೋಡೆಗೆ ಹಾಕೋಗಿದ್ದಾರೆ. ಸೊ ಈ ಕ್ರೀಮ್ ಕಲರ್ ಸೆಲೆಕ್ಟ್ ಮಾಡಿದ್ದೀವಿ, ಚೆನ್ನಾಗಿ ಕಾಣುತ್ತೆ. ಹೇಗಿದೆ ಕಲರ್? ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ. ಇನ್ನೂ ಸ್ವಲ್ಪ ಲೈಟ್ ಆಗಬೇಕಲ್ಲ, ಅಂದರೆ ಅದು ಬಿಸಿಲಿಗೆ ಇನ್ನೂ ಸ್ವಲ್ಪ ಲೈಟ್ ಆಗುತ್ತೆ. ನಮ್ಮ ಇದರಲ್ಲಿ ತೋಟದಲ್ಲಿ ಕೂಡ ಹಾಗೆ ಇದೇ ಕಲರ್ ಹಾಕ್ಸಿದ್ವಿ. ಸ್ವಲ್ಪ ಅದು ಬೇರೆ, ಇದು ಬೇರೆ, ಅದು ಅಷ್ಟು ಕ್ವಾಲಿಟಿ ಇಲ್ಲ ಇದು ಫುಲ್ಲು. ಯಾವುದೇ ಆಗಲಿ ಬರ್ತಾ ಬರ್ತಾ ಸ್ವಲ್ಪ ಬಿಸಿಲಿಗೆ ಲೈಟ್ ಆಗೇ ಆಗುತ್ತಲ್ಲ. ಸೊ ಅದು ನೋಡಲಿಕ್ಕೆ ಅಂಥೇಳಿ ಬರೀ ಇದಿಷ್ಟೇ ಪೇಂಟ್ ಮಾಡಿದ್ದಾರೆ, ಇದೇ ಕಂಟಿನ್ಯೂ ಮಾಡೋಕ್ಕೆ ಹೇಳೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕೆಂದರೆ ಇದಕ್ಕೆ ಇನ್ನೂ ಬೇರೆ ಕಲರ್ಸ್ ಯೂಸ್ ಮಾಡೋದ್ರಿಂದ ಚೆನ್ನಾಗಿ ಕಾಣುತ್ತೆ, ಈ ಕಲರ್ಗೆ ಬೇರೆ ಕಲರ್ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಯಾವುದೇ ಕಲರ್ ಹಾಕಿದ್ರೂ. ಅದಕ್ಕಾಗಿ ಇದು ಸೆಲೆಕ್ಟ್ ಮಾಡಿದ್ದೀವಿ. ಒಳಗಡೆನೂ ಇದೇ ಥರ ಪೇಂಟ್ ಮಾಡಿದ್ದಾರೆ, ಅಂದರೆ ಒಳಗಡೆ ನೋಡೋದಕ್ಕೂ ಹೊರಗಡೆ ನೋಡೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಹೊರಗಡೆ ಬಿಸಿಲು ಬರುತ್ತಲ್ವ ಚೆನ್ನಾಗಿ, ಒಳಗಡೆ ಅಷ್ಟಾಗಿರಲ್ಲ. ಸೊ ಹೊರಗಡೆ ಏನು ಪೇಂಟ್ ಮಾಡಿದ್ದಾರೆ ಅಲ್ವಾ, ಸೇಮ್ ಪೇಂಟೇ ಇಲ್ಲಿ ಕೂಡ, ಬಟ್ ಇಲ್ಲಿ ಡಿಫ್ರೆನ್ಸ್ ಅನ್ನಿಸ್ತಾ ಇದೆಲ್ಲ ನೋಡೋದಕ್ಕೆ. ಇಲ್ಲಿ ಕಲರ್ ಇಲ್ಲ, ಅಷ್ಟಾಗಿ ಕಾಣಲ್ಲ, ಬಟ್ ಚೆನ್ನಾಗಿದೆ ಈ ಕಲರ್. ಸಾಕು, ಅಷ್ಟಿದ್ರೆ ಆಯ್ತು. ಬನ್ನಿ, ಈಗ ಒಳಗಡೆ ಹೋಗೋಣ, ಏನೆಲ್ಲ ಚೇಂಜಸ್ ಆಗಿದೆ ಅನ್ನೋದನ್ನ ತೋರಿಸ್ತೀನಿ. ನಾನು ಕೂಡ ಬಂದಿಲ್ಲ, ಹಾಗಾಗಿ ನಿಮಗೂ ತೋರಿಸ್ದಂಗಿರುತ್ತೆ, ನಾನು ನೋಡ್ದಂಗಿರುತ್ತೆ ಅಂತ ಹೇಳಿ ಬಂದೆ. ಫ್ರೆಂಡ್ಸ್, ಹೊರಗಡೆ ಎಲ್ಲ ಕಡೆನೂ ಸುತ್ತಲೂ ಗೋಡೆಗಳಿಗೆ ಪ್ರೈಮರ್ನ ಅಪ್ಲೈ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಇನ್ನು ಮನೆ ಒಳಗಡೆ ಬಂದುಬಿಟ್ಟು ಎಲ್ಲ ವಾಲ್ಗಳಿಗೆ ವಾಲ್ ಪುಟ್ಟಿನ ಹಾಕಿದ್ದಾರೆ. ಸೊ ಟು ಟೈಮ್ಸ್ ಹಾಕ್ತಾರೆ ಅಲ್ವಾ ರಜೆಗೆ? ಹೌದು, ಒನ್ ಟೈಮ್ ಮುಗಿದಿದೆ ಆಲ್ರೆಡಿ. ಸೊ ಇನ್ನೂ ಒನ್ ಟೈಮ್ ಮತ್ತೆ ಹಾಕ್ತಾರಂತೆ. ಆ ಟಿವಿ ಯೂನಿಟ್ ಎಲ್ಲ ಫಿಕ್ಸ್ ಮಾಡಿ ಅದಾದ್ಮೇಲೆ ಮತ್ತೆ ಇನ್ನೊಮ್ಮೆ ಪಟ್ಟಿ ಮಾಡ್ತಾರೆ. ಅದಾದ್ಮೇಲೆ ಇನ್ನೊಂದ್ಸಲ ವಾಲ್ ಪುಟ್ಟಿ ಮಾಡ್ತಾರಾ? ಟಿವಿ ವಾಲ್ ಆದ್ಮೇಲೆ ಇನ್ನೊಂದ್ಸಲ ವಾಲ್ ಪುಟ್ಟಿ ಮಾಡ್ತಾರಾ? ಇನ್ನೊಂದ್ಸರಿ ಅಂದ್ರೆ ಅದೆಲ್ಲ ತಗಲ್ಸ್ಬಿಟ್ಟಿರ್ತಾರಲ್ಲ, ಎಲ್ಲ ಸ್ಕ್ರಾಚಸ್ ಎಲ್ಲ ಆಗಿರುತ್ತೆ, ಅದು ಬರಲ್ಲ ಪೈಂಟ್ ಮಾಡಕ್ಕೆ. ಇವಾಗ ಮನೆ ನೋಡ್ಲಿಕ್ಕೆ ಸ್ವಲ್ಪ ಲಕ್ಷಣವಾಗಿ ಕಾಣಿಸ್ತಾ ಇದೆ. ಅವಾಗೆಲ್ಲ ಫುಲ್ ಸಿಮೆಂಟ್ ಸಿಮೆಂಟ್ ಅಂದ್ರ ಹಳೇ ಮನೆ ತರ ಆಗ್ತಾ ಇತ್ತು, ಬಟ್ ಈಗ ಸ್ವಲ್ಪ ಪೇಂಟಿಂಗ್ ಎಲ್ಲ ಆಗದೆ ವಾಲ್ ಪುಟ್ಟಿ ಎಲ್ಲ ಆಗದೆ ಅಲ್ವಾ, ಸ್ವಲ್ಪ ಫುಲ್ ವೈಟ್ ವೈಟ್ ತರ ಕಾಣಿಸ್ತಾ ಇದೆ. ಫುಲ್ ಬೆಳಕು ಮನೆಯಲ್ಲಿ ಚೆನ್ನಾಗಿದೆ. ಲೈಟ್ ಕಲರ್ನ ಚೂಸ್ ಮಾಡ್ಬೇಕು, ನಮ್ಗೆ ಬ್ರೈಟ್ನೆಸ್ ಚೆನ್ನಾಗಿ ಸಿಗುತ್ತೆ. ಈ ತರ ಲೈಟ್ ಕಲರ್ಸ್ ನ ತಗೊಂಡ್ರೆ ಚೆನ್ನಾಗಿರುತ್ತೆ. ಸೊ ಎಲ್ಲ ಆಲ್ಮೋಸ್ಟ್ ಬೇಗ ಬೇಗ ಈಗ ವರ್ಕ್ ಎಲ್ಲ ಕಂಟಿನ್ಯೂಸ್ ಆಗಿ ನಡೀತಾ ಇದೆ, ಹಾಗಾಗಿ ಬೇಗ ಬೇಗದನ್ನೇ ಮುಗಿದ್ಬಿಡುತ್ತೆ ಅನ್ಕೊಂಡಿದ್ದೀವಿ. ಇನ್ನೊಂದು, ಕೆಲವರು ಹೇಳ್ತಾ ಇದ್ರು ಈ ಗ್ರಾನೈಟ್ಸ್ ಎಲ್ಲ ಇದೆ ಅಲ್ವಾ, ಸೊ ನೀವು ಅದನ್ನ ಹಾಗೆ ಬಿಟ್ಟಿದ್ದೀರಾ ಮುಂದೆ ಅದೆಲ್ಲ ಕಲೆ ಕಲೆಗಳ ತರ ಕಾಣುತ್ತೆ, ಚೆನ್ನಾಗಿ ಕಾಣೋದಿಲ್ಲ, ಸೊ ಕ್ಲೀನ್ ಮಾಡಿಸ್ಕೋಬೇಕಲ್ವಾ ಅಂತ ಹೇಳ್ಬಿಟ್ಟು. ನೋಡಿ, ಯಾವುದೇ ಮನೆಗೆ ಆಗಿರ್ಬೋದು, ಸೊ ಮನೆ ಕಟ್ ಆದ್ಮೇಲೆ ಅಂದ್ರೆ ಮನೆ ಎಲ್ಲ ಕಂಪ್ಲೀಟ್ ಮಾಡಾದ್ಮೇಲೆ ಇದಕ್ಕೆ ಆಸಿಡ್ ಕ್ಲೀನಿಂಗ್ ಮಾಡ್ತಾರಂತೆ. ಸೊ ಎಲ್ಲ ಮನೆಗಳಿಗೂ ಅಷ್ಟೇ, ಲಾಸ್ಟ್ನಲ್ಲಿ ಆಸಿಡ್ ಕ್ಲೀನಿಂಗ್ ಮಾಡ್ತಾರೆ, ಅವಾಗ ಫುಲ್ ನೀಟ್ ಆಗತ್ತೆ, ಒಳ್ಳೆ ಪಾಲಿಶ್ ಬರುತ್ತೆ. ಅದಕ್ಕೆ ಮಾಡ್ಲೇಬೇಕಿಲ್ಲ ಅಂದ್ರೆ ಅದೆಲ್ಲ ಹೋಗಲ್ಲ, ಇದು ಫುಲ್ ಅಂಟ್ಕೊಂಡು ಬಿಟ್ಟಿದೆ. ಸೊ ಹಾಗಾಗಿ ನಾವು ಕೂಡ ಸುಮ್ಮನೆ ಆಗಿದ್ದೀವಿ, ಎಲ್ಲ ಕಂಪ್ಲೀಟ್ ಆಗಿಬಿಡಲಿ, ಮೇನ್ ಮೇನ್ ಕೆಲಸಗಳೆಲ್ಲ ಏನೇನಿದೆ ಅದೆಲ್ಲ ಮುಗಿದ್ಬಿಡಲಿ, ಆಮೇಲೆ ಬೇಕಾದರೆ ಇದು ಆ್ಯಸಿಡ್ ಕ್ಲೀನಿಂಗ್ ಎಲ್ಲ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ನು ವಿಂಡೋಸ್ ಎಲ್ಲ ಹಾಕಿದ್ದಾರೆ, ಬಟ್ ಇನ್ನೂ ಗ್ಲಾಸ್ ಹಾಕಿಲ್ಲ.
ವಿಂಡೋಸ್ ಎಲ್ಲ ಹಾಕಿದ್ದಾರೆ. ಇದಕ್ಕೆ ಗ್ಲಾಸ್ ಹಾಕಿಲ್ಲ. ಇದು ಕೂಡ ಅಷ್ಟೇ, ಲಾಸ್ಟಿಕ್ ಮಾಡ್ತೀವಿ ಅಂದ್ರೆ, ಯಾಕೆಂದ್ರೆ ಈಗ ಅದು ಇದು ಕೆಲಸ ಮಾಡ್ಬೇಕಾದ್ರೆ ಗ್ಲಾಸ್ಗಳು ಸ್ಕ್ರಾಚಸ್ ಆಗೋದು, ಹೊಡೆದೋಗೋದು, ಆ ಥರ ಆಗೋದು, ಸುಮ್ಮನೆ ಲಾಸ್ ಅದು. ಅದಕ್ಕಾಗಿ ಲಾಸ್ಟಿಕ್ ಮಾಡೋಣ ಅಂತ ಹೇಳಿ ಅವರು ಡಿಸೈಡ್ ಆಗಿದ್ದಾರೆ. ಆ್ಯಂಡ್ ಇನ್ನು ಇದು ಈ ಕಡೆ ಇದಿಷ್ಟು ಮಾಡ್ತಾರಂತೆ ಕೆಳಗಡೆ, ವಾಲ್ ಪುಟ್ಟಿ ಮಾಡ್ತೀವಿ ಅಂತ ಹೇಳ್ತಾರೆ. ಸ್ವಲ್ಪ ಒಂದೇ ಅಲ್ಲಲ್ಲಲ್ಲಿ ಇದೆ ವಾಲ್ ಪುಟ್ಟಿ ಮಾಡೋದು. ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಈಗ ಬಾತ್ರೂಮ್ಸು ಮತ್ತು ಇದಿಷ್ಟು ಗೋಡೆನ ಅಷ್ಟೇ ಬಿಟ್ಟಿದ್ದಾರಂತೆ. ಇದು ಅವರು ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ, ಇಲ್ಲಿ ಏನಾದರೂ ಕಟ್ತಾರೋ ಇಲ್ಲಿ ಬಿಟ್ಟಿದ್ದಾರೆ ನೋಡೋಣ ಏನಾಗ. ಇಲ್ಲಿ ಟೈಲ್ಸ್ ಹಾಕ್ತಾರೆ, ಇಲ್ಲೇನು ಮಾಡೋದಿಲ್ಲ, ಕೆಳಗಡೆ ಮಾತ್ರ ಮಾಡಬೇಕು, ಮೇಲ್ಗಡೆ ಎಲ್ಲ ಟೈಲ್ಸ್ ಹಾಕ್ಬಿಡ್ತಾರೆ. ಸೊ ಒಟ್ಟಿನಲ್ಲಿ ತುಂಬ ಬೇಗ ಆಯಿತು ವಾಲ್ ಪುಟ್ಟಿ, ಇಷ್ಟು ಬೇಗ ಮುಗಿಯೋ ತಂದ್ಕೊಂಡಿರಲಿಲ್ಲ. ಇಲ್ಲಿ ಕೂಡ ಪ್ರೈಮರ್ ಎಲ್ಲ ಅಪ್ಲೈ ಮಾಡಿದ್ದಾರೆ, ಇನ್ನೂ ಹೋಮ್ ಟೂರ್ ಎಷ್ಟು ದೊಡ್ಡ ಮನೆ, ಹೆಂಗ್ ಕ್ಲೀನ್ ಮಾಡ್ತೀನಿ ನೀನೆಲ್ಲ? ಎಲ್ಲ ಮನೆಯಲ್ಲೂ ಒಂದೊಂದು ವ್ಯಾಕ್ಯೂಮ್ ಕ್ಲೀನರ್ ಇಟ್ಬಿಡೋದು, ವ್ಯಾಕ್ಯೂಮ್ ಕ್ಲೀನರ್ಸ್ ರೋಬೋಟ್ಸ್ ಇಟ್ಬಿಡೋದು. ಎಷ್ಟು ಸಾಧ್ಯ ಆಗುತ್ತೆ ಸ್ನಾನ ಮಾಡ್ಕೊಡಿ. ಎಲ್ಲ ಆಗಿದೆ, ಅದು ಕಂಪ್ಲೀಟ್ ಆಗಿ ಆಗುತ್ತಿದೆ. ಚೆನ್ನಾಗಿದೆ ಅಲ್ಲ, ಇದಕ್ಕೆ ಬಾಗಿಲು ಹಾಕಿಲ್ಲ, ಹೊರಗಡೆ ಕುಂದಿರಿಸ್ಬಿಟ್ಟಿದ್ದಾರೆ. ಇದು ಇದಲ್ಲ, ಅಯ್ಯೋ ಇದು ಈ ಕಡೆ ಬರ್ಬೇಕಾ? ಅಂದ್ರೆ ಹಿಂಗೆ ಇದು ಬಾಗಿಲು ಹಿಂಗ್ ಬರುತ್ತಾ, ಹಿಂಗ್ ಬರುತ್ತಾ ಹೊರಗಡೆ ಇದ್ರೆ ಚೆನ್ನಾಗಿರಲ್ಲ, ಇಲ್ಲೆಲ್ಲ ಗಿಡ ಏನಾದ್ರೂ ಇಟ್ಟರೆ ಅಡ್ಡ ಆಗುತ್ತೆ, ಒಳಗಡೆನೆ ಬರ್ಬೇಕದ. ಈಗ ಮಳೆ ಏನಾದ್ರೂ ಬಂತು ಅಂದ್ರು ನಾವು ಈ ಕಡೆ ಹಾಕಿದ್ರೆ ಎಲ್ಲ ನೆಂದೋಗ್ಬಿಡತ್ತೆ, ವುಡ್ ಅಲ್ವ ನೆಂದೋಗ್ಬಿಡುತ್ತೆ. ಚೆನ್ನಾಗಿದೆ, ನನಗೆ ಈ ಬಾಲ್ಕನಿ ತುಂಬ ಇಷ್ಟ ಆಯ್ತು. ಬಿಡ್ತದೆ ಇಲ್ಲಿ ಒಂದೆರಡು ಚೇರ್ ಹಾಕ್ಬಿಡೋಣ ಅಂತ ನಂಗೊಂದು, ರಾಜುಗೊಂದು, ಇಲ್ಲೆಲ್ಲ ಚಿಕ್ಕ ಚಿಕ್ಕ ಪ್ಲಾಂಟ್ಸ್ ಇಡೋಣ ಅಂತ. ಗಿಡ ಇಡಲೇಬೇಕು, ಇಲ್ಲಾಂದ್ರೆ ಮಕ್ಕಳು ಬಿಡ್ತಾರೆ. ಎಲ್ಲರೂ ಸ್ವಲ್ಪ ಸೇಫ್ಟಿ ಎಲ್ಲ ನೋಡ್ಕೊಳ್ಳಿ, ಇಬ್ರು ಮಕ್ಕಳಿದ್ದಾರೆ ಅದಕ್ಕೆ ಸ್ವಲ್ಪ ಹುಷಾರು ಅಂತ ಹೇಳ್ಬಿಟ್ಟು. ಅದಕ್ಕಾಗಿ ನಾವು ಸ್ವಲ್ಪ ಏನು ದಪ್ಪ ದಪ್ಪದೆಲ್ಲ ಹಾಕ್ಸ್ಬಿಟ್ಟಿದ್ದೀವಿ ಪೈಪ್ಗಳು. ಇಲ್ಲಿ ಇದಿಷ್ಟಕ್ಕೆ ಗಿಡಗಳು ಇಟ್ಬಿಡೋದು, ಗಿಡಗಳಿತ್ತು ಅಂದರೆ ಅವರು ಬರೋದಿಲ್ಲ ಇಷ್ಟು ಹೈಟಿಗೆ. ಸೊ ಇಲ್ಲಿಂದ ಇಷ್ಟೇ ಅಲ್ವಾ, ತೊಂದರೆ ಇಲ್ಲ. ಇದೆಲ್ಲ ಕವರ್ ಆಗುತ್ತಲ್ಲ, ಪಾಲಿಶ್ ಮಾಡ್ತಾರಲ್ಲ ಹೋಗುತ್ತೆ ಅಲ್ಲ, ಅಷ್ಟೇ ಎಲ್ಲ ಗಿಡಕ್ಕೂ ಅಷ್ಟ. ಸ್ಟೆಪ್ಸ್ ಮಾಡಿದ್ದಾರೆ, ಹಿಡ್ಕೊಳಕ್ಕೂ ಮಾಡಿದ್ದಾರೆ, ಹತ್ತಿ ಬರ್ಲಿಕ್ಕೆ ಚೆನ್ನಾಗಿದೆ. ಸಾಕಲ್ವಾ ಅಷ್ಟಿದ್ರೆ? ಸಾಕು, ಪ್ಲಾನ್ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ. ನಿಂದೆ ಅಲ್ಲ ರಾಜು ಪ್ಲಾನ್ಗೆ, ತುಂಬಾ ಜನರು ಕೊಟ್ಟಿದ್ದಾರೆ, ಒಬ್ಬೊಬ್ರು ಒಂದೊಂದು ಪ್ಲಾನ್. ಈ ಕಡೆ ಸೈಡ್ ಹಿಡಿಯೋದೊಬ್ರು, ಫೆನ್ಸ್ ಹಾಕೋದೊಬ್ರು, ಸೇಫ್ಟಿ ಇದೆ, ತೊಂದರೆ ಇಲ್ಲ. ಇದೆಲ್ಲ ತೆಗಿಸ್ಬಿಡ್ಬೇಕಿದೆ, ಆಫೀಸ್ ಲುಕ್ ಬರ್ತಾ ಇಲ್ಲ, ಅದು ಬೆಡ್ರೂಮ್ ಲುಕ್ ಬಂದ್ಬಿಟ್ಟಿದೆ. ಅದು ತೆಗಿಸ್ಬಿಟ್ಟು ಚೆನ್ನಾಗಿ ಅದು ಒಂಥರ ಆಫೀಸಲ್ಲಿ ಮಾಡಿರ್ತಾರಲ್ವಾ, ಒಂದೇ ಲೈನ್ ಬ್ಯಾಂಕ್ಗಳಲ್ಲಿ ಇರುತ್ತಲ್ಲ, ಆ ಥರ ಮಾಡಿಸ್ಬೇಕು. ಇಲ್ಲಿ ನಂದು ಇಲ್ಲಿ ಒಂದು ಸರ್ವರ್ ರೂಮ್ ತರ ಮಾಡ್ಬಿಡಿಲ್ಲ, ಥಿಂಗ್ಸ್ ಫೈಲ್ಗಳೆಲ್ಲ ಇಟ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಒಂದು ವಾಟರ್ ರೂಮ್ ತರ ಮಾಡಿ ಬಾಗಿಲು ಹಾಕಿದಾರೆ ಎಲ್ಲ ಕಡೆ, ಎಲ್ಲ ಕಡೆ ಬಾಗಿಲು ಕೂಡ ಫಿಕ್ಸ್ ಆಗಿದೆ. ಸೊ ಇದನ್ನ ಟೂ ಸೈಡ್ ಡೋರ್ ಮಾಡಿಸ್ಬೇಕು ರಾಜು, ಆ ಕಡೆ ಓಪನ್ ಮಾಡ್ಲಿಕ್ಕೆ ಎರಡು ಕಡೆ ಎರಡು ಕಡೆ ಮಾಡ್ತಾರೆ, ಎರಡು ಕಡೆ ಇರ್ಲೇಬೇಕು.
ಇದಕ್ಕೂ ಅಷ್ಟ ಅದಕ್ಕೂ ಎರಡು ಕಡೆ ಇರ್ಬೇಕು, ಇದಕ್ಕೂ ಎರಡು ಕಡೆ ಇರ್ಬೇಕು. ಸರ್ ನಾವತ್ತಿ ಮನೆಗೆ ಯಾವಾಗ ಬರ್ತೀವಿ ಅನ್ಸ್ಬಿಟ್ಟಿದೆ. ನನಗೆ ತುಂಬ ವೆಯ್ಟ್ ಮಾಡಲಿಕ್ಕೆ ಆಗೋದಿಲ್ಲ, ಇಷ್ಟ ಆಗೋದಿಲ್ಲ. ನಮ್ಮ ಫಾರ್ಮ್ ಹೌಸಲ್ಲಿ ಮನೆ ಕಟ್ಟಿದಾಗಲೂ ಅಷ್ಟೇ, ಅಲ್ಲಿ ಯಾವಾಗ ಹೋಗಿ ಸ್ಟೇ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿ ಅನಿಸ್ಬಿಟ್ಟಿತ್ತು. ಸೊ ಆ ಮನೆ ರೆಡಿ ಆಗದೆ ವಿತಿನ್ 2 ಡೇಸಲ್ಲೇ ನಾನು ಅಲ್ಲಿಗೆ ಹೋಗಿ ಒಂದು ದಿವಸ ಇದ್ದು ಚೆನ್ನಾಗಿ ನನ್ನ ಬರ್ತ್ಡೇ ಎಲ್ಲ ಸೆಲೆಬ್ರೇಟ್ ಮಾಡ್ಕೊಂಡು ಬರೋದೇ ನನಗೆ ಸಮಾಧಾನ ಆಯಿತು. ಎಲ್ಲ ಕಡೆ ವಾಲ್ಪಟ್ಟಿ ಮುಗಿದೆ, ನಾನು ಬಾತ್ರೂಮ್ಸ್ ಮಾಡಿಲ್ಲ. ಮಾಡ್ಬೇಕದು ಅರ್ಧ ಮಾಡಿದಾರೆ. ಸೊ ಅವ್ರು ಇವತ್ತು ಬಂದಿಲ್ಲ, ಮೇ ಬಿ ಇವತ್ತು ಬಂದಿದ್ರೆ ಮುಗಿಸ್ಬಿಡೋರೇನೋ. ಇವತ್ತು ಬಂದಿಲ್ಲ, ನಾಳೆ ಮಾಡ್ತಾರೆ. ಚೆನ್ನಾಗಿದೆ, ವಿಂಡೋ ಇದೆ ಇಲ್ಲಿ. ನೀನೇನು ಪ್ಲಾನ್ ಮಾಡ್ಕೋತಾ ಇದ್ದೀನಿ ಬಂದಾಗೆಲ್ಲ? ಒಂದೊಂದು ಹೊಸದ ಐಡಿಯಾ ಉಟ್ಕೊಂಡಿರ್ತೀನಿ ನಾನು. ಅದನ್ನು ಚೇಂಜ್ ಮಾಡಬೇಕು, ಇಲ್ಲಿ ಗಿಡ ಹಾಕಬೇಕು ಹಿಂಗೆ, ಅದು ಪೇಪರ್ ಫ್ಲವರ್ ಬರುತ್ತಲ್ಲ ಹಿಂಗೆ, ಅದು ಕೆಳಗಡೆ ಬರಬೇಕು, ಎದ್ದ ತಕ್ಷಣ ನಾವು ಫ್ಲವರ್ಸ್ ನೋಡಬೇಕು. ಏನೇನು ನಂಗೆ ವೆಯ್ಟ್ ಮಾಡಿ ಮಾಡಿ, ಸೇಮ್ ನಮಗೆ ಫಾರ್ಮ್ ಹೌಸಲ್ಲಿ ನಮಗೆ ಹೆಂಗಾಗಿತ್ತು ಹಂಗೆ ಎಲ್ಲ ಎಕ್ಸ್ಪೀರಿಯನ್ಸ್. ಬನ್ನಿ ಈಗ ಮೇಲ್ಗಡೆ ಪೆಂಟ್ ಹೌಸ್ ನಮ್ಮ ವರ್ಕೌಟ್ಸ್ ರೂಮ್ ತೋರಿಸ್ತೀನಿ. ನಾನು ನೋಡಿಲ್ಲ, ನೋಡ್ಬೇಕು, ತುಂಬಾ ಚೇಂಜ್ ಆಗಿದೆ ಅಂತೆ. ನಾಯಿಗಳು ಕೂಡ ಇದೆ ಇಲ್ಲಿ. ಈಗ ಹಂಚ್ ಕೂಡ ಹಾಕಿದ್ದಾರೆ, ಹಂಚ್ ಹಾಕ್ಬಿಟ್ಟಿದಾರೆ ಎಲ್ಲ. ಸೂಪರ್ ಆಗಿದೆ. ಮೇಲ್ಗಡೆ ಪ್ಲೈನ್ ಹಂಚ್, ನಾರ್ಮಲ್ ಹಂಚಿನ ಮನೆಗೆ ಈ ಮಂಗಳೂರು ಹಂಚ್ ಏನು ಹಾಕ್ಸ್ತೀವಲ್ವಾ ಅದು. ಒಳಗಡೆಗೆ ಸ್ವಲ್ಪ ನಾವು ಈ ತರ ಡಿಸೈನ್ ಸೆಲೆಕ್ಟ್ ಮಾಡಿದ್ವಿ. ಸೊ ನಮ್ಗೆ ಒಂದ್ 3-4 ಏನು ಹೇಳ್ತಾರೆ ಈ ಥರ ತೊಗೊಂಡು ಬಂದಿದ್ರು ಡಿಸೈನ್ಸ್. ನಾವು ಅದರಲ್ಲಿ ಫ್ಲೋರಲ್ಲಿ ತೊಗೊಂಡ್ವಿ, ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳಿ. ಈ ಥರ ಇದ್ರೆ ಹೀಟು ಕಡಿಮೆ ಆಗುತ್ತೆ, ಬಟ್ ನೋಡೋಕ್ಕೂ ಬ್ಯೂಟಿಫುಲ್ ಆಗಿರುತ್ತೆ. ಅಂದರೆ ಇದು ಹೇಗೆ ಮಾಡಿದ್ದಾರೆ ಗೊತ್ತಾ, ಡಿಸೈನ್ ಇರೋದು ಒಳಗಡೆ ಈ ಥರ ಬಂದಿದೆ ಅಲ್ವಾ, ಇದ್ರ ಮೇಲೆ ಇನ್ನು ಪ್ಲೇನ್ ಹಾಕಿದ್ದಾರೆ, ಅಂದರೆ ಒಂದ್ರ ಮೇಲೆ ಒಂದು ಹಾಕಿರುವಂಥದ್ದು. ಅದರಿಂದ ಏನಾಗುತ್ತೆ, ಬಿಸಿಲು ನಮ್ಗೆ ಅಷ್ಟಾಗಿ ಬಿಡೋದಿಲ್ಲ, ಏನು ಹೀಟ್ ಅಂತ ಅನ್ಸೋದಿಲ್ಲ, ಶೆಕೆ ಶೆಕೆ ಆಗೋದಿಲ್ಲ, ಸ್ವಲ್ಪ ಕೂಲ್ ಇರುತ್ತೆ. ಒಂದೇ ದಿನದಲ್ಲಿ ಮಾಡಿರೋದ ಇದೆಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ, ಸೂಪರ್ ಆಗಿದೆ. ಫ್ರೆಂಡ್ಸ್, ನಾನು ನಿಮಗೆ ಹೇಳಿದ್ನಲ್ವಾ, ಮೇಲ್ಗಡೆ ಈ ಥರ ಪ್ಲೇನ್ ಹಂಚ್ ಹಾಕಿದ್ದಾರೆ, ಅದ್ರ ಒಳಗಡೆ ಅದು ಡಿಸೈನ್ ಹಂಚ್ ಹಾಕಿದ್ದಾರೆ. ಒಟ್ಟಿನಲ್ಲಿ ಎರಡು ಥರದ ಹಂಚು. ಹೇಗಿದೆ ಹಂಚಿನ ಮನೆ, ಚೆನ್ನಾಗಿದೆಯಾ? ನಮ್ಮ ಫಾರ್ಮ್ ಹೌಸಲ್ಲಿ ನಾವು ಹಂಚಿನ ಮನೆ ಮಾಡಿಸಿದೀವಲ್ವಾ, ಅದೇ ಕಾನ್ಸೆಪ್ಟಲ್ಲೇ ಇಲ್ಲಿ ಕೂಡ ಮಾಡಿಸ್ಕೊಂಡ್ವಿ. ಇದು ಡಿಫ್ರೆಂಟ್ ಡಬಲ್ ಲೇಯರ್, ಅದು ಸಿಂಗಲ್ ಇದೆ. ಮತ್ತೆ ಈ ಥರ ಡಿಸೈನಿಂದ ಏನು ಹಾಕ್ಸಿಲ್ಲ ನಾವು, ಅದಕ್ಕೆ ಸಿಂಪಲ್ ಆಗಿ ಪ್ಲೇನ್ ಇರೋದನ್ನೇ ಹಾಕ್ಸಿದ್ವಿ. ಇದು ಜಿಮ್ ರೂಮು ಮತ್ತು ಗೆಸ್ಟ್ ಹೌಸ್ ಅಥವಾ ಪೆಂಟ್ ಹೌಸ್ ಅಂತ ಏನು ಹೇಳ್ತೀವಲ್ಲ, ಅದಕ್ಕೆ ಸ್ವಲ್ಪ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಇಲ್ಲಿ ನಮಗೆ ಮಳೆ ಏನಾದರೂ ಅಂತಂದರೆ. ಸೊ ನಾವು ಮೇಲ್ಗಡೆ ಬಂದು ಅಟ್ಲೀಸ್ಟ್ ಟೀ ಕಾಫಿ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಂಡು ಕುತ್ಕೊಂಡು ತಿನ್ನಲಿಕ್ಕೆ ಎಂಜಾಯ್ ಮಾಡಲಿಕ್ಕೆ ಅಂತ ಹೇಳಿ ಈ ಥರ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಎರಡು ಪಾರ್ಟಿಷನ್ ಇದೆ, ಏನು ಗೊತ್ತಾ, ಇದಿಷ್ಟು ಜಿಮ್ಮು, ಇಲ್ಲಿಂದ ಇಲ್ಲಿಗೆ ಏನಿದೆ ಇದಿಷ್ಟು ಜಿಮ್ಮು. ಸೊ ಇದಿಷ್ಟು ಒಂದು ಚಿಕ್ಕದು ಕಾಟ್ ಹಾಕ್ಬಿಟ್ಟು ಕೆಲವು ಜನರು ಕಾಮೆಂಟ್ ಮಾಡ್ತಾ ಇದಾರೆ ಜಾಗ ಸಾಕಾಗಲ್ಲ ಜಿಮ್ಮಿಗೆ ಅಂತ. ಆರಾಮಾಗುತ್ತೆ, ಬಟ್ ತುಂಬಾ ಎಕ್ವಿಪ್ಮೆಂಟ್ ತಂದ್ರೆ ಆಗಲ್ಲ. ಜಸ್ಟ್ ಒಂದು ಅದು ಮಲ್ಟಿ ಸ್ಟೇಷನ್ ಒಂದು ತಗೊಳ್ಳೋದು, ಥ್ರೆಡ್ಮಿಲ್, ಆಮೇಲೆ ಒಂದು ಡಂಬಲ್ ಸೆಕ್ಷನ್ ಒಂದು ಇಟ್ಬಿಟ್ರೆ ಸಾಕು. ಆಮೇಲೆ ಉಳಿದಿದ್ದೆಲ್ಲ ಬೆಂಚ್ ಗಿಂಚ್ ಅದೆಲ್ಲ ಪೋರ್ಟಬಲ್ ಅಲ್ಲಿ ಇಲ್ಲಿ ಸರಿಸ್ಬೋದು. ಇಲ್ಲಿ ಪೆಂಟ್ ಹೌಸ್ ತರ ಬೆಡ್ ಮಾಡ್ತೀಯ, ಬೆಡ್ ಮಾಡೋದು ಬೇಡ, ಸೋಫಾ ಹಾಕ್ಬಿಡೋಣ. ಇಲ್ಲಾಂದ್ರೆ ಸೋಫಾ ಕಮ್ ಬೆಡ್ ಬರುತ್ತಲ್ಲ ಆ ತರ ಮಾಡೋದು. ಇಲ್ಲ, ಮನೆಯಲ್ಲಿ ಒಂದು ಕಾಟ್ ಇದೆ ಅಲ್ಲ, ಅದು ವೇಸ್ಟ್ ಆಗ್ಬಿಡುತ್ತೆ, ಸುಮ್ಮನೆ ಅದನ್ನೇ ಇಲ್ಲ ಹಾಕೋಬಹುದು. ಅದು ಮನೆಯಲ್ಲಿ ಇದ್ದಿತ್ತು. ನಾವು ವರ್ಕೌಟ್ಸ್ ಮಾಡಬೇಕಾದ್ರೆ ಚಿನ್ನಿಮ ಮತ್ತೆ ದೇವರು ಇಬ್ರು ಆಟ ಆಡ್ತಾ ಕೂತ್ಕೊಂಡಿರ್ತಾರೆ. ನೋಡೋಣ ತಗೋ, ರೆಡಿ ಆಗಲಿ. ಸೊ ಈ ಜಿಮ್ ರೂಮ್ ನೋಡೋಕ್ಕೆ ಅಂತ ಹೇಳಿ ಬಂದ್ವಿ, ತುಂಬ ಚೆನ್ನಾಗಿದೆ. ಸೊ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಚೆನ್ನಾಗಿನ ಈಗ ಮನೆಗೆ ಹೊರಡ್ತಿದ್ದೀವಿ, ಇಬ್ರು ಮನೇಲಿ ಬಿಟ್ಟು ಬಂದಿದ್ದೀವಿ, ಮಲಗಿದ್ದಾರೆ, ತೊಂದರೆ ಇಲ್ಲ. ಆ್ಯಂಡ್ ಈಗ ಧೀರುನ ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕು, ವ್ಯಾಕ್ಸಿನೇಷನ್ ಇದೆ ಅಲ್ವಾ.
ಅಲ್ಲಿಗೆ ಒಂದು ಕರ್ಕೊಂಡು ಹೋಗ್ಬೇಕು. ಚಿನ್ನಿಮಾನ ಕೂಡ ಜೊತೆಗೆ ಕರ್ಕೊಂಡು ಹೋಗ್ಬೇಕು. ಸಂಜೆ ಆಗಿರೋದ್ರಿಂದ ಸ್ಕೂಲ್ ಏನಿಲ್ಲ, ಸಂಜೆ ಏನು, ಇವಾಗ ಸಮ್ಮರ್ ಹಾಲಿಡೇಸ್ ಬೇರೆ ಬಿಟ್ಬಿಟ್ಟಿದ್ದಾರೆ, ಸ್ಕೂಲು ಇಲ್ಲ, ಹಾಗಾಗಿ ಅವಳನ್ನ ಕೂಡ ಕರ್ಕೊಂಡು ಹೋಗ್ಬೇಕು. ಫ್ರೆಂಡ್ಸ್, ಇನ್ನು ಹಾಸ್ಪಿಟಲ್ಗೆ ಹೊರಟಿದ್ದೀವಿ ನಾನು, ರಾಜು, ಚಿನ್ನಿಮಾ, ಪಪ್ಪು. ಡಾಕ್ಟರು 6:30 ಬರ್ತಾರಂತೆ ಈವ್ನಿಂಗ್, ಸೊ 6:30 to 7:30 ಇರ್ತಾರಂತೆ. ಹಾಗಾಗಿ ಈಗ 6:30 ಆಗಿದೆ ಟೈಮು, ಈಗ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ. ಯಾಕೆ ಅಂದರೆ ಈ ಟೈಮ್ನಲ್ಲಿ ಅಷ್ಟಾಗಿ ರಶ್ ಇರೋದಿಲ್ಲ. ಬೆಳಗ್ಗೆ ಕಂಪೇರ್ ಮಾಡಿದ್ರೆ ಬಾ, ಬೆಳಗ್ಗೆ ತುಂಬ ಕ್ಯೂ ಇರುತ್ತೆ. ಬಿಸಿಲಿರಲ್ಲ ಮೇನ್ ಆಗಿ, ಆ್ಯಂಡ್ ಬೆಳಗ್ಗೆ ತುಂಬ ಜಾಸ್ತಿ ಜನರು ಇರ್ತಾರೆ. ಈ ಟೈಮ್ನಲ್ಲಿ ಅಷ್ಟಾಗಿ ಜನರು ಇರಲ್ಲ, ಸೊ ಆರಾಮ್ಸೆ ಹೋಗಿ ತೋರಿಸ್ಕೊಂಬರ್ಬೋದು ಅಂತ. ಜೊತೆಗೆ ಬೆಳಗ್ಗೆ ಟೈಮ್ನಲ್ಲಿ ರಾಜು ಸ್ವಲ್ಪ ಬ್ಯುಸಿಯಾಗಿರ್ತಾರೆ ಕೆಲಸದಲ್ಲಿ, ಮೀಟಿಂಗ್ಗಳಲ್ಲಿ. ಹಾಗಾಗಿ ನಾನು ಅವ್ರನ್ನ ಡಿಸ್ಟರ್ಬ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಈ ಟೈಮ್ನಲ್ಲಿ ಅಂದರೆ ಒಂದು 6 ಆ ಟೈಮ್ಗಾದರೆ ಅವರು ಫ್ರೀ ಆಗಿರ್ತಾರೆ, ಸೊ ಎಲ್ಲದು ಅನುಕೂಲವಾಗಿರುತ್ತೆ ಅಂತ ಹೇಳಿ ಈಗ ಹೋಗ್ತಾ ಇದ್ದೀವಿ. ಚಿನ್ನಿಮಾಗೆ ಬರ್ತಾ ಶಾಪಿಂಗ್ ಮಾಡಿಸ್ಕೊಂಬರ್ಬೇಕಂತೆ. ಏನು ಬೇಕು ನಿಮಗೆ ಶಾಪಿಂಗಲ್ಲಿ? ಲಾಲಿಪಾಪ್ ಬೇಕು, ಕಿಂಡರ್ ಜಾಯ್ ಬೇಕು, ಎಲ್ಲ ಬೇಕು. ಮತ್ತೆ ಇನ್ನೇನೋ ಕೇಳ್ದಲ್ಲ ಮನೆಯಲ್ಲಿ, ಏನ್ ಬೇಕು ಸಿನಿಮಾ ನಿಂಗೆ? ಆರೆಂಜ್ ಬೇಕು. ಆರೆಂಜ್? ಆರೆಂಜ್ ಬರೀ ತಿನ್ನೋದೇ ಆಯ್ತು, ಬೇರೆದು ಇನ್ನೇನ್ ಬೇಕು? ಸ್ಟಿಕ್ಕರ್? ಸ್ಟಿಕ್ಕರಾ? ಎಲ್ಲಿ ಇಟ್ಕೋತೀಯ ಸ್ಟಿಕ್ಕರು? ಮತ್ತೆ ಇನ್ನೇನ್ ಬೇಕು? ಇನ್ನ ನಾನು ಹೋಗ್ಬಿಟ್ಟು ಪಾಪುನ ಕರ್ಕೊಂಡೋಗಿ ಬಿಲ್ಲಿಂಗ್ ಮಾಡಿಸ್ಕೋತೀನಿ. ಅಷ್ಟರಲ್ಲಿ ರಾಜು ಕಾರ್ ಪಾರ್ಕ್ ಮಾಡಿ ಚಿನ್ನಿಮನ್ ಕರ್ಕೊಂಡು ಬರ್ತಾರೆ. ಬೆಳಗ್ಗೆ ಟೈಮ್ ಆದರೆ ಅಪಾಯಿಂಟ್ಮೆಂಟ್ ತಗೋಬೇಕು, ಈವ್ನಿಂಗ್ ಟೈಮ್ ಇರೋದಿಲ್ಲ. ಸೊ ಜೊತೆಗೆ ರಶ್ ಕೂಡ ಇರೋದಿಲ್ಲ, ಒಂದಿಬ್ಬರು ಮೂರು ಜನ ಇರ್ತಾರಷ್ಟೇ. ಇನ್ನು ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡೋಗಿ ಮನೇಲಿ ಈ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಮತ್ತೆ ಫ್ರೆಂಡ್ಸ್, ಇನ್ನು ಅವ್ರಿಗೆ ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡು ಬಂದು ಚಿನ್ನಿಮಾಗೆ ಶಾಪಿಂಗ್ ಮಾಡಿಸ್ಕೊಂಡು ಬಂದೆ. ಅವಳಿಗೆ ಬ್ರೇಸ್ಲೆಟ್ ಬೇಕಿತ್ತಂತೆ, ಬ್ರೇಸ್ಲೆಟ್ ಬ್ರೇಸ್ಲೆಟ್ ಅಂತ ಕೇಳ್ತಾ ಇದ್ಲು. ತುಂಬ ದೊಡ್ಡ ದೊಡ್ಡದೆಲ್ಲ ಇತ್ತು, ಸೊ ಹಾಗಾಗಿ ಸದ್ಯಕ್ಕೆ ತೊಗೊಂಡಿದ್ದೀನಿ ನಾನು. ಎಲ್ಲ ಆನ್ಲೈನಲ್ಲೇ ತೊಗೊಳೋದು ಇಂಥದ್ದೆಲ್ಲ, ಏನೋ ಕೇಳಿದ್ಲು ಅಂತ ತೊಗೊಟ್ಟೆ. ಚೆನ್ನಾಗಿದೆಲ್ಲ. ಸೊ ನೀವೆಲ್ಲರೂ ಪಾಪುಗೆ ಏನಾದರೂ ಹಾಕಿ, ಕೈಗೋ ಕಾಲ್ಗೋ ಹಾಕಿ ಹಾಕಿ ಅನ್ನೋದಕ್ಕೋಸ್ಕರ ಹಾಕ್ತಾ ಇದ್ದೀನಿ, ಬಟ್ ನನಗಿದೆಲ್ಲ ನಂಬಿಕೆ ಇಲ್ಲ. ನೋಡಿ ನೋಡಿ ಇಲ್ಲಿ ಅವಳು ಚೈನ್ ಅಂತೆ ನೋಡಿ. ಬಟ್ ನಮಗೆ ಇದೆಲ್ಲ ನಂಬಿಕೆ ಇಲ್ಲ, ಬಟ್ ನೀವು ಹೇಳಿದ್ದೀರಾ ಅನ್ನೋದಕ್ಕೋಸ್ಕರ ಹಾಕ್ತಾ ಇದ್ದೀನಿ. ಸೊ ಇದು ಒಂದು ತಗೋಬಂದೆ. ಇನ್ನು ಚಿನ್ನಿಮಾಗೆ ಇದು ಯಾವಾಗಿಂದನೂ ಕೇಳ್ತಾ ಇದ್ದಾಳೆ, ಚಿನ್ನಿ ಇಲ್ಲಿ ನೋಡಿಲಿ ಪೇಂಟಿಂಗ್ ಅಲ್ಲ, ಪೇಂಟಿಂಗ್ ಅಲ್ಲ, ಇದು ಪೇಂಟಿಂಗ್ ಅಲ್ಲ, ಇದು ಹಿಂಗೆ ಹಿಂಗೆ ಬೊಟ್ಟಿಡದು, ಹಿಂಗೆ ಬೊಟ್ಟು. ಯಾವ ಕಲರ್ ಬೇಕು ಹಿಂಗೆ? ಜಲ್ದಿ ಹೇಳ್ಬೇಕು ಜಲ್ದಿ. ಪಿಂಕಾ? ಏನ್ ಪಿಂಕ್ ಉಚ್ಚರಾಜು ಇವಳಿಗೆ? ಇದು ಚಿಕ್ಕ ವಯಸ್ಸಿನಲ್ಲಿ ನಾವು ಇದನ್ನ ತಂದು 1 ವರ್ಷ ಯೂಸ್ ಮಾಡ್ತಾ ಇದ್ವಿ. ಎಲ್ಲ ಅಂದ್ರೆ ನಮ್ಮನೇಲಿ 4 ಜನ ಹೆಣ್ಮಕ್ಳಲ್ವಾ, ಇದು ಕಂಪ್ಲೀಟ್ ಆಗಿ ಯೂಸ್ ಆಗ್ತಾ ಇತ್ತು. ಒಂದೆರಡು ಕಲರ್ ಏನೋ ಯೂಸ್ ಮಾಡ್ತಿರ್ಲಿಲ್ಲ, ಈ ಗೋಲ್ಡ್ ಕಲರ್ ಅಂತದ್ದೆಲ್ಲ. ಸೇಫ್ ಆಯ್ತು? ಸೇಫ್. ಏನೇನೋ ಬಂದ್ಬಿಟ್ಟಿದೆ ಅಲ್ಲ. ಸೂಪರ್. ತೋರ್ಸಿಲ್ಲ. ಬ್ಯೂಟಿಫುಲ್. ಬಂದ್ಬಿಟ್ಟಿಲ್ಲಿ. ಸೊ ತುಂಬ ಜನರು ನಾನು ಈಗ ಪಿಂಕ್ ಇಟ್ಕೊಂಡಿದ್ದೀನಿ, ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ, ಓಕೆ ಇದನ್ನೇ ಯೂಸ್ ಮಾಡಿದ್ರೆ ಆಯ್ತು ಅಂತ ಹೇಳಿ ನನಗೆ ಚಿನ್ನಿಮಾಗೆ ಅಂತ ಇಲ್ಲಿ ತರಿಸ್ಕೊಂಡಿದ್ದೀನಿ. ಇಷ್ಟೇ ಶಾಪಿಂಗ್. ಅದ್ರ ಜೊತೆಗೆ ಸ್ವಲ್ಪ ಚಿಕನ್ ತಗೊಂಡು ಬಂದ್ವಿ. ಇವಾಗ ಎಲ್ಲ ಮಸಾಲೆ ಹಚ್ಚಿ ಇಟ್ಟರೆ ಸೊ ನಾಳೆಗೆಲ್ಲ ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಚಿಕನ್ನು, ಮೊಟ್ಟೆ ಅದೆಲ್ಲ ತಗೊಂಡು ಬಂದ್ವಿ. ಇಷ್ಟೇ ಇವತ್ತು ಶಾಪಿಂಗು, ಹಾಸ್ಪಿಟಲ್ಲು ಎಲ್ಲ ಮುಗೀತು. ಈಗ ಟೈಮ್ ಬಂದು 9:00 ಆಗಿದೆ. ಅಡುಗೆ ಎಲ್ಲ ಆಲ್ರೆಡಿ ರೆಡಿ ಮಾಡಿಟ್ಟೋಗಿದ್ದೆ, ಚಪಾತಿ ಒಂದೇ ಮಾಡ್ಕೋಬೇಕಷ್ಟೇ, ಹಿಟ್ಟು ಕಲಸಿಟ್ಟಿದ್ದೀನಿ. ಸರಿನಾ, ಇವತ್ತಿನ ವ್ಲಾಗ್ ಇಲ್ಲ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಪಾಪು ವೆಯ್ಟ್ ಬಂದುಬಿಟ್ಟು ಈಗ 6.64 ಇದ್ದಾನೆ, ಕೇಳ್ತಾ ಇರ್ತಾರೆ. 6.5
ಸೊ ಇವತ್ತಿನ ವಿಡಿಯೋ ಇಲ್ಲೇ ಎಂಡ್ ಮಾಡೋಣ ಅನ್ಕೊಂಡಿದ್ದೀನಿ. ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.